Hi, welcome to Kanata Computer Tech for the Blind YouTube channel. Kanata yang pradatkan alokat kini magilahat di asma data. Hi, hello and namaste. Friends, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಹೆಚ್ಚಿನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಬರುವ ಪಾಪ್ಅಪ್ನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಮಾತ್ರ ನೀವು ನಮ್ಮ ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡೋದಕ್ಕೆ ಸಾಧ್ಯ. ಹಲೋ ಸ್ನೇಹಿತರೆ, ನಾನು ಮುನಿರತ್ನ. ಇವತ್ತು NVDA ರಿಮೋಟ್ ಆಡ್ ಆನ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಬೇರೆಯವರ ಕಂಪ್ಯೂಟರ್ನ ಆಕ್ಸೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇರೆಯವರು ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ನಾವು NVDA ರಿಮೋಟ್ ಆಡ್ ಆನ್ ಯೂಸ್ ಮಾಡಿಕೊಂಡು ಬೇರೆಯವ್ರ ಕಂಪ್ಯೂಟರ್ನ ಆಕ್ಸೆಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ಕೆಲವು ಆಪ್ಷನ್ಸ್ ಇರಲೇಬೇಕಾಗುತ್ತೆ. ಅದೇನಪ್ಪ ಅಂತಂದ್ರೆ, ನಾವಾಗ್ಲಿ ಅಥವಾ ನಮ್ಮ ಫ್ರೆಂಡ್ಸ್ ಬಳಿ ಆಗ್ಲಿ ಮೊದಲಿಗೆ NVDA ಇನ್ಸ್ಟಾಲ್ ಆಗಿರಬೇಕು, NVDA ರಿಮೋಟ್ ಆಡ್ ಆನ್ ಇನ್ಸ್ಟಾಲ್ ಆಗಿರಬೇಕು, ಹಾಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇನ್ನು ಎರಡನೇದು, ನಾವು ಬೇರೆಯವರ ಕಂಪ್ಯೂಟರ್ನ ಆಕ್ಸೆಸ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ನಾವು ಕೀಯನ್ನು ತಗೋಬೇಕಾಗತ್ತೆ. ಹಾಗೆ ನಾವು ನಮ್ಮ ಕಂಪ್ಯೂಟರ್ನ ಬೇರೆಯವರು ಆಕ್ಸೆಸ್ ಮಾಡಬೇಕಾದ್ರೆ ನಾವು ನಮ್ಮ ಫ್ರೆಂಡ್ಸ್ಗೆ ಕೀಯನ್ನು ಕೊಡಬೇಕಾಗತ್ತೆ. ಇದು ಎರಡನೇ ಪಾಯಿಂಟು. ಮೂರನೇದು ಏನು ಅಂದರೆ, ನಾವು ಕೀಸ್ನ ಟೈಪ್ ಮಾಡುವಾಗ ನಾನ್ ಕ್ಯಾರೆಕ್ಟರ್ಸ್, ಕ್ಯಾರೆಕ್ಟರ್ಸ್ ಅಥವಾ ನಂಬರ್ಸ್ ಯಾವುದಾದ್ರೂ ಟೈಪ್ ಮಾಡಬಹುದು. ಇನ್ನೊಂದು ಏನು ಅಂದರೆ, ನಾವು ಟೈಪ್ ಮಾಡುವಂಥ ಪ್ರತಿಯೊಂದು ಕೀನೂ ಸಹ ಏನು ಪರ್ಮನೆಂಟ್ ಅಲ್ಲ. ನಾವು ಯಾವಾಗ ಬೇಕಾದರೂ ಕನೆಕ್ಟ್ ಆಗಬೇಕಾದ್ರೆ ನಮ್ಮ ಕೀಸ್ನ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಯಾವುದು ಇಲ್ಲಿ ಪರ್ಮನೆಂಟ್ ಅಲ್ಲ. ಸೊ ಇದಿಷ್ಟು ಪಾಯಿಂಟ್ಸ್ ನೀವು ನೆನಪಿನಲ್ಲಿಡಬೇಕಾದಂಥ ಅವಶ್ಯಕತೆ ಇದೆ. ಸೊ ಈಗ ನಾನು NVDA ರಿಮೋಟ್ ಆ್ಯಡ್ ಆನ್ ಯೂಸ್ ಮಾಡಿಕೊಂಡು ಹೇಗೆ ಬೇರೆಯವರ ಕಂಪ್ಯೂಟರ್ನ ಆಕ್ಸೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನಾನೀಗ ಇನ್ಸರ್ಟ್ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. NVDA ಮೆನು, ಪ್ರಿಫರೆನ್ಸಸ್ ಸಬ್ ಮೆನು, ಪ್ರಿಫರೆನ್ಸಸ್ ಸಬ್ ಮೆನು, ಟೂಲ್ಸ್ ಸಬ್ ಮೆನು ಟಿ, ಡೌನ್ ಆರೋ ಮಾಡ್ತಾ ಇದ್ದೀನಿ, ಟೂಲ್ಸ್ ಸಬ್ ಮೆನು, ದೆನ್ ರೈಟ್ ಆರೋ ಮಾಡ್ತಿದ್ದೀನಿ, ವ್ಯೂ ಆಫ್ ದಿ ರಿಮೋಟ್ ಸಬ್ ಮೆನು, ಬರೋವರೆಗೂ ಡೌನ್ ಆರೋ ಮಾಡ್ತೀನಿ, ಸ್ಪೀಚ್ ಬ್ರೇಲ್ ಪೈಥಾನ್ ಮ್ಯಾಟ್ ರಿಮೋಟ್ ಕಾಮ್ ರೆಡ್ ರಿಮೋಟ್ ಟೂಲ್ ರಿಮೋಟ್ ಸಬ್ ಮೆನು ಇ, ರೈಟ್ ಆರೋ ಮಾಡ್ತಾ ಇದ್ದೀನಿ, ಕನೆಕ್ಟ್ ಸಿ, ಕನೆಕ್ಟ್ ಅಂತ ಇದೆ, ಎಂಟರ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಡೈಲಾಗ್, ಕ್ಲೈಂಟ್ ರೇಡಿಯೋ ಬಟನ್ ಚೆಕ್. ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಸರ್ವರ್ ರೇಡಿಯೋ ಬಟನ್ ಚೆಕ್, ಇನ್ನೊಂದು ಕ್ಲೈಂಟ್ ರೇಡಿಯೋ ಬಟನ್ ಚೆಕ್. ಈ ಆಪ್ಷನ್ಸ್ ಚೆಕ್ ಮಾಡಬೇಕು ಅಂದ್ರೆ ಡೌನ್ ಆರೋ ಪ್ರೆಸ್ ಮಾಡಬೇಕು. ಸೊ ಈಗ ನನ್ನ ಫೋಕಸ್ ಕ್ಲೈಂಟ್ ರೇಡಿಯೋ ಬಟನ್ ಮೇಲಿದೆ ನೋಡಿ, ಕ್ಲೈಂಟ್ ರೇಡಿಯೋ ಬಟನ್ ಚೆಕ್. ಓಕೆ, ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಇದೀನಿ, ಕಂಟ್ರೋಲ್ ಅದರ್ ಮಷೀನ್ ರೇಡಿಯೋ ಬಟನ್ ಚೆಕ್. ಇಲ್ಲೂ ಎರಡು ಆಪ್ಷನ್ ಇದೆ, ಒಂದು ಅಲೌ ದಿಸ್ ಮಷೀನ್ ಟು ಬಿ ಕಂಟ್ರೋಲ್ ರೇಡಿಯೋ ಬಟನ್ ಚೆಕ್, ನೆಕ್ಸ್ಟ್ ಅಪ್ ಆರೋ, ಕಂಟ್ರೋಲ್ ಅದರ್ ಮಷೀನ್ ರೇಡಿಯೋ ಬಟನ್ ಚೆಕ್. ಇಲ್ಲಿ ಕಂಟ್ರೋಲ್ ಅನದರ್ ಮಷೀನ್ ರೇಡಿಯೋ ಬಟನ್ ಅಂತಿದೆ. ಸೊ ಫೋಕಸ್ ಇದ್ರ ಮೇಲೆ ಇರಲಿ. ನಾನು ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಇದೀನಿ, ಇಲ್ಲಿ ನಾವು ಟೈಪ್ ಮಾಡಬೇಕು NVDA ರಿಮೋಟ್ ಡಾಟ್ com ಅಂತ. ಈಗ ನಾನು ಟೈಪ್ ಮಾಡ್ತಾ ಇದೀನಿ, ಈಗ ಟ್ಯಾಬ್ ಮಾಡ್ತಾ ಇದೀನಿ, ಇಲ್ಲಿ ಎಡಿಟ್ ಬಾಕ್ಸ್ ಬಂದಿದೆ, ಕೀನ ಟೈಪ್ ಮಾಡಬೇಕು. ನನ್ನ ಫ್ರೆಂಡ್ ಕೀನ ನಾನು ಇವಾಗ ಟೈಪ್ ಮಾಡ್ತಾ ಇದೀನಿ, ನಾನು ಆಲ್ರೆಡಿ ತಗೊಂಡಿದ್ದೀನಿ. ಟ್ಯಾಬ್ ಮಾಡ್ತಾ ಇದೀನಿ, ಇದು ಅವಶ್ಯಕತೆ ಇಲ್ಲ ನಮ್ಗೆ. ನೋಡಿ ಸ್ನೇಹಿತರೆ, ಕನೆಕ್ಟೆಡ್ ಅಂತ ಬಂತು. ಈಗ ನಾವು ರಿಮೋಟ್ ಮೆಷಿನ್ಗೆ ಹೋಗ್ಬೇಕು ಅಂದ್ರೆ F11
ಪ್ರೆಸ್ ಮಾಡಬೇಕಾಗುತ್ತೆ. ನಾನು ಈಗ F11 ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಕಂಟ್ರೋಲಿಂಗ್ ರಿಮೋಟ್ ಮೆಷಿನ್ ಅಂತ ಇದೆ. ಈಗ ನಾನು ವಿಂಡೋಸ್ ಡಿ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಡೌನ್ಲೋಡ್ಸ್ ಅಂತ ಹೇಳ್ತೀನಿ. ನೋಡಿ, ಕ್ಲಿಪ್ ಸ್ಪೀಕ್ ಅಂತ ಹೇಳ್ತಾ ಇದೆ, ಅಂದ್ರೆ ಡೆಸ್ಕ್ಟಾಪ್ ಮೇಲೆ ಇರುವಂತ ಐಕಾನ್ಸ್ ಓದ್ತಾ ಇದೆ. New volume, F, new volume, E, shortcut 17 of 21, 13 of 20, Google Chrome 9 of 21, recycle bit 5 of 21, PC 1 of 21. ನೋಡಿ ಸ್ನೇಹಿತರೆ, ಈಗ ನೀವು ಡೆಸ್ಕ್ಟಾಪ್ ಮೇಲೆ ಇರುವಂತ ಐಕಾನ್ಸ್ ನ ಅದು ಓದ್ತಾ ಇರೋದನ್ನ ನೋಡಿದ್ರಿ ಅಲ್ವಾ. ಅಂದ್ರೆ ನಾನು ಇವಾಗ ನೆನ್ಪಿನಲ್ಲಿ ಇಟ್ಕೊಳ್ಳಿ, ನಾನು ಬೇರೆಯವ್ರ ಕಂಪ್ಯೂಟರ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ, ಇದು ರಿಮೋಟ್ ಮೆಷಿನ್. ಈಗ ನಾನು ಡಿ ಕೊಲನ್ ಹೋಗ್ತಾ ಇದ್ದೀನಿ. Run dialog, type the name of a program. D, selection, remove. D, colon. Desktop, new volume. ನೋಡಿ ಸ್ನೇಹಿತರೆ, ನಾನು ಡಿ ಕೊಲನ್ ಅಲ್ಲಿ ಇದ್ದೀನಿ. Locate of 51. ಇಲ್ಲಿ ಡಾಕ್ ಅಂತ ಒಂದು ಫೈಲ್ ಇದೆ, ಇದನ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ. Copy file. ಈಗ ನಾನು ಇದನ್ನ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ತಾ ಇದ್ದೀನಿ. Fold of view list, PC 1 of 21. Paste the item. ನೋಡಿ ಸ್ನೇಹಿತರೆ, ಡಾಕ್ ಅಂತ ಒಂದ್ ಫೈಲ್ ಇತ್ತು, ಇದನ್ನ ನಾನು ಪೇಸ್ಟ್ ಮಾಡಿದೀನಿ. ಈಗ ಡಿ ಪ್ರೆಸ್ ಮಾಡ್ತಾ ಇದೀನಿ. ನೋಡಿ ಸ್ನೇಹಿತರೆ, ಇದು ಪೇಸ್ಟ್ ಆಗಿದೆ ಅಲ್ವಾ. ಸೊ ಹೇಗೆ ಈಸಿಯಾಗಿ ನಾವು ಬೇರೆಯವ್ರ ಕಂಪ್ಯೂಟರ್ನ ನೋಡ್ಬೋದಲ್ವಾ. ನಾವು ಅವ್ರಿಗೆ ನೋಟ್ಸ್ ನ ಟೈಪ್ ಮಾಡ್ಕೊಡ್ಬಹುದು, ಅವ್ರಿಗೆ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಡ್ಬಹುದು. ಅಂದ್ರೆ ಅವರು ಸಾಫ್ಟ್ವೇರ್ ಯಾವ್ದಾದ್ರು ಲೊಕೇಶನ್ ಅಲ್ಲಿ ಇಟ್ಟಿದ್ರೆ ಇದೆಲ್ಲ ನಾವು ಅವ್ರಿಗೆ ಈಸಿಯಾಗಿ ಮಾಡ್ಕೊಡ್ಬಹುದು. ಸ್ನೇಹಿತರೆ, ನಾನು ನಿಮಗೆ ರಿಮೋಟ್ ಮೆಷಿನ್ ಬಗ್ಗೆ ಪರಿಚಯ ಮಾಡಿಕೊಡುವಾಗ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳಿದ್ದೆ ಅಲ್ವಾ. ಆದರೆ ನನ್ನ ಫ್ರೆಂಡ್ ಕಂಪ್ಯೂಟರ್ಲಿ ಯಾವುದೇ ಸಾಫ್ಟ್ವೇರ್ ಇರಲಿಲ್ಲ, ಹಾಗಾಗಿ ನಿಮಗೆ ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇನ್ಸ್ಟಾಲ್ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೀವು ಯಾವತ್ತಾದರೂ ನಿಮ್ಮ ಫ್ರೆಂಡ್ ಕಂಪ್ಯೂಟರ್ಗೆ ಕನೆಕ್ಟ್ ಆದರೆ ಖಂಡಿತವಾಗ್ಲೂ ನೀವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾ ಈಗ ನಾನು F11 ಪ್ರೆಸ್ ಮಾಡ್ತಾ ಇದ್ದೀನಿ. Controlling remote machine, controlling local machine. ನಾನೀಗ ಲೋಕಲ್ ಮೆಷಿನ್ ಅಲ್ಲಿ ಇದ್ದೀನಿ. ಸ್ನೇಹಿತರೆ ನೆನಪಿರ್ಲಿ, ಲೋಕಲ್ ಮೆಷಿನ್ ಅಂತಂದ್ರೆ ನಾವು ಯೂಸ್ ಮಾಡ್ತಾ ಇರುವಂತಹ ಕಂಪ್ಯೂಟರ್. ಸ್ನೇಹಿತರೆ, ಇಷ್ಟೊತ್ತು ನಾನು ನನ್ನ ಫ್ರೆಂಡ್ ಕಂಪ್ಯೂಟರ್ನ ಆಕ್ಸೆಸ್ ಮಾಡ್ತಾ ಇದ್ದೆ. ಈಗ ನನ್ನ ಕಂಪ್ಯೂಟರ್ ನನ್ನ ಫ್ರೆಂಡ್ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನಾನು ನನ್ನ ಫ್ರೆಂಡ್ ಕಂಪ್ಯೂಟರ್ ಇಂದ ಡಿಸ್ಕನೆಕ್ಟ್ ಆಗಬೇಕು. ಅದಕ್ಕೆ ನಾನು ಇನ್ಸರ್ಟ್ ಎನ್ ಪ್ರೆಸ್ ಮಾಡ್ತಾ ಇದೀನಿ. ಡೌನ್ ಆರೋ, ಮತ್ತೆ ಡೌನ್ ಆರೋ, ರೈಟ್ ಆರೋ, ಮತ್ತೆ ಡೌನ್ ಆರೋ, ರಿಮೋಟ್ ಸಬ್ ಮೆನು, ರೈಟ್ ಆರೋ. ನೋಡಿ ಫ್ರೆಂಡ್ಸ್, ಕನೆಕ್ಟ್ ಅನ್ಅವೈಲಬಲ್ ಅಂತ ಇದೆ. ಸೊ ಯಾಕೆ ಅಂದ್ರೆ ನಾನು ಕನೆಕ್ಟ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ, ಅದಕ್ಕೆ ಹೇಗೆ ತೋರಿಸ್ತಾ ಇದೆ. ಡೌನ್ ಆರೋ ಮಾಡ್ತಾ ಇದೀನಿ, ಡಿಸ್ಕನೆಕ್ಟ್. ಇದ್ರ ಮೇಲೆ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. ನೋಡಿ ಸ್ನೇಹಿತರೆ, ಫ್ರೆಂಡ್ಗೆ ನನ್ನ ಕಂಪ್ಯೂಟರ್ ನ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾನು ಇನ್ಸರ್ಟ್ ಎನ್ ಪ್ರೆಸ್ ಮಾಡ್ತಾ ಇದೀನಿ. ಡೌನ್ ಆರೋ, ಮತ್ತೆ ಡೌನ್ ಆರೋ ಪ್ರೆಸ್ ಮಾಡ್ತಾ ಇದೀನಿ, ಮತ್ತೆ ರೈಟ್ ಆರೋ ಪ್ರೆಸ್ ಮಾಡ್ತಾ ಇದೀನಿ. ಡೌನ್ ಆರೋ, ಸ್ಪೀಚ್ ವ್ಯೂವರ್ ಎಸ್, ಬ್ರೇಲ್ ವ್ಯೂವರ್ ಬಿ, ಪೈಥಾನ್ ಮ್ಯಾನೇಜ್ ಕ್ರಿಯೇಟ್ ಫಾರ್ ಬ್ರಾಡ್ಕಾಮ್, ರಿಮೋಟ್ ಕ್ಲೂಜನ್ಸ್ ಆರ್, ರಿಮೋಟ್ ಸಬ್ ಮೆನು, ರಿಮೋಟ್ ಸಬ್ ಮೆನು, ಮತ್ತೆ ರೈಟ್ ಆರೋ ಪ್ರೆಸ್ ಮಾಡ್ತಾ ಇದೀನಿ. ಕನೆಕ್ಟ್ ಸಿ. ನೋಡಿ ಫ್ರೆಂಡ್ಸ್, ಕನೆಕ್ಟ್ ಅಂತ ಇದೆ. ನಾನು ಇದರ ಮೇಲೆ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. ಕನೆಕ್ಟ್ ಡೈಲಾಗ್, ಕ್ಲೈಂಟ್ ರೇಡಿಯೋ ಬಟನ್ ಚೆಕ್. ನೋಡಿ ಫ್ರೆಂಡ್ಸ್, ಕ್ಲೈಂಟ್ ರೇಡಿಯೋ ಬಟನ್ ಚೆಕ್ ಮೇಲೆ ಕರ್ಸರ್ ಇದೆ. ನಾನು ಜಸ್ಟ್ ಟ್ಯಾಬ್ ಪ್ರೆಸ್ ಮಾಡ್ತಾ ಇದೀನಿ. ಕಂಟ್ರೋಲ್ ಅನದರ್ ಮೆಷಿನ್ ಮೇಲೆ ಕರ್ಸರ್ ಇದೆ. ಈಗ ನಾನು ಡೌನ್ ಆರೋ ಪ್ರೆಸ್ ಮಾಡೋದ್ರ ಮೂಲಕ ಅಲೌ ದಿಸ್ ಮೆಷಿನ್ ಟು ಬಿ ಕಂಟ್ರೋಲ್ಡ್ ರೇಡಿಯೋ ಬಟನ್ ಚೆಕ್ ಈ ಆಪ್ಷನ್ ಗೆ ಹೋಗ್ತಾ ಇದೀನಿ. ಈಗ ಟ್ಯಾಬ್ ಪ್ರೆಸ್ ಮಾಡ್ತಾ ಇದೀನಿ. ಇಲ್ಲಿ ಎಡಿಟ್ ಬಾಕ್ಸ್ ಇದೆ. ಬೈ ಡಿಫಾಲ್ಟ್ NVIDIA remote.com ಅಂತ ಟೈಪ್ ಆಗಿದೆ. ನೆಕ್ಸ್ಟ್ ಟ್ಯಾಬ್ ಮಾಡ್ತಾ ಇದೀನಿ. ಇಲ್ಲಿ ಎಡಿಟ್ ಬಾಕ್ಸ್ ಇದೆ. ಈಗ ನಾನು ನನ್ನ ಕೀನ ಟೈಪ್ ಮಾಡಬೇಕು, ಯಾಕೆಂದ್ರೆ ಇದನ್ನ ನನ್ನ ಫ್ರೆಂಡ್ಗೆ ಕೊಡಬೇಕು. ನಾನು ನನ್ನ ಫ್ರೆಂಡ್ಗೆ ನನ್ನ ಕಂಪ್ಯೂಟರ್ನ ಆಪರೇಟ್ ಮಾಡೋದಕ್ಕೆ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಈಗ ಕೀ ಟೈಪ್ ಮಾಡ್ತಾ ಇದೀನಿ.
ಟ್ಯಾಬ್ ಮಾಡ್ತಾ ಇದ್ದೀನಿ. ಈ ಟ್ಯಾಬ್ ನಮಗೆ ಬೇಡ ಸ್ನೇಹಿತರೆ. ಮತ್ತೆ ಟ್ಯಾಬ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕನೆಕ್ಟೆಡ್ ಟು ಕಂಟ್ರೋಲ್ ಸರ್ವರ್ ಅಂತ ಹೇಳ್ತು. ಸ್ನೇಹಿತರೆ, ಇದಾಗಿತ್ತು NVDA ರಿಮೋಟ್ ಆಡ್ ಆನ್ ಮೂಲಕ ಹೇಗೆ ನಾವು ನಮ್ಮ ಫ್ರೆಂಡ್ಸ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗಬೇಕು, ಹಾಗೆ ನಮ್ಮ ಕಂಪ್ಯೂಟರ್ನ ನಮ್ಮ ಫ್ರೆಂಡ್ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ತಿಳಿದಂತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಈ ಒಂದು ಫೀಚರ್ ನೀವು ಮುಂದೆ ಉಪಯೋಗ ಮಾಡ್ಕೋತೀರಾ ಅಂತ ಭಾವಿಸ್ತಾ ಈ ಟ್ಯುಟೋರಿಯಲ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಟ್ಯುಟೋರಿಯಲ್ ಅಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಸ್ನೇಹಿತರೆ, ಧನ್ಯವಾದಗಳು.